ಈ ಜನಸ್ಪಂದನ ಯಾತ್ರೆಯ ವೇದಿಕೆಯಲ್ಲಿ ಉದ್ಘಾಟನೆಯನ್ನು ಮಾಡಿರುವ ನಮ್ಮ ರಾಜ್ಯದ ಸಾಮಾನ್ಯ ಜನನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನು ಮಾಡುತ್ತಾ ಧ್ವಜವನ್ನು ಹಾರಿಸ್ತಾ ಮಾಜಿ ಮುಖ್ಯಮಂತ್ರಿಗಳಾಗಿ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಅವರೇ, ಉತ್ತರ ಪ್ರದೇಶದ ಅಮೇಠಿಯಲ್ಲಿ ರಾಹುಲ್ ಗಾಂಧಿಯನ್ನ ಮನೆಗೆ ಕಳಿಸಿ ಇವತ್ತು ಈ ಯಾತ್ರೆಗೆ ಬಂದಿರತಕ್ಕಂಥ ಸ್ಮೃತಾ ಇರಾನಿ ಅವರೇ, ನಮ್ಮ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿಟಿ ರವಿಯವರೇ, ರಾಜ್ಯದ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಡಿಕೆ ಅರುಣ ಅವರೇ, ಕೇಂದ್ರದ ಸಚಿವರುಗಳೇ, ರಾಜ್ಯದ ಸಚಿವರುಗಳೇ, ಸೇರಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಬೆಳಗಿನಿಂದ ಇಷ್ಟೊತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರತಕ್ಕಂಥ ಲಕ್ಷ ಲಕ್ಷ ಬಂಧುಗಳಿಗೆ ನನ್ನ ಅಭಿನಂದನೆ ಮತ್ತು ವಂದನೆಗಳನ್ನು ಅರ್ಪಿಸುತ್ತೇನೆ. ಬಂಧುಗಳೇ, ಇವತ್ತು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ವಿಶಿಷ್ಟವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಜಗತ್ತಿಗೆ ಮನ್ನಣೆ ಮಾಡಿರತಕ್ಕಂತಹ, ಪ್ರತಿಯೊಬ್ಬ ಹೃದಯದಲ್ಲೂ ಭಗವಂತನನ್ನು ಕಂಡಿರತಕ್ಕಂತಹ ಶ್ರೇಷ್ಠ ಸಂತ ಕ್ರಾಂತಿಕಾರಿ ಪುರುಷ ನಾರಾಯಣ ಗುರುಗಳ ಜನ್ಮದಿನ. ನಾರಾಯಣ ಗುರುಗಳು ಎರಡು ವಿಶೇಷತೆಯನ್ನು ಹೇಳಿದರು, ಸಂಘಟನೆಯಿಂದ ಬಲಿಷ್ಠರಾಗಿರಿ, ಶಿಕ್ಷಣದಿಂದ ಸಾಧನೆಯನ್ನು ಪಡೆಯಿರಿ. ಆ ನಾರಾಯಣ ಗುರುಗಳ ವಿಚಾರಧಾರೆಯ ಬದ್ಧತೆ ಇರತಕ್ಕಂಥ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಶ್ರೇಷ್ಠ ಸಾಧಕನಿಗೆ ನಾನು ನಮನಗಳನ್ನು ಅರ್ಪಿಸುತ್ತೇನೆ. ನಾನು ಕರಾವಳಿ ಪ್ರದೇಶದಿಂದ ಬಂದಿದ್ದೇನೆ. ನಮ್ಮಲ್ಲಿ ಮಳೆಗಾಲದಲ್ಲಿ ಅಲೆಗಳು ಏರ್ತವೆ, ಸುನಾಮಿ ಬರುತ್ತದೆ. ಆದರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕೇಸರಿ ಸುನಾಮಿ ಬಂದಿದೆ, ಕೇಸರಿ ಅಲೆ ಏರ್ತಿದೆ. ಕಾಂಗ್ರೆಸ್ ಸ್ಥಳಗಳು ಈ ಅಲೆಯೊಳಗೆ ಬಂದಿದೆ, ಅಲೆಯೊಳಗೆ ಮುಳುಗಿ ಹೋಗಿದೆ. ಲಕ್ಷಾಂತರ ಜನ ಇವತ್ತು ಇಲ್ಲಿ ಸೇರಿದ್ದಾರೆ. 8 ಕಿಲೋಮೀಟರ್ ದೂರದಲ್ಲಿ ಇವತ್ತು ರಸ್ತೆಗಳು ಬಂದಾಗಿದ್ದಾವೆ. ನಾನು ಸುಧಾಕರ್ ಮತ್ತು ಎಂಟಿಬಿ ಮತ್ತು ಮಣಿರತ್ನ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ, ಅದ್ಭುತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಒಂದು ಕಾಲಘಟ್ಟದಲ್ಲಿ ಹೇಳ್ತಿದ್ರು ದೊಡ್ಡಬಳ್ಳಾಪುರದಲ್ಲಿ ಕಮಲ ಇಲ್ಲ, ಕೋಲಾರದಲ್ಲಿ ಕಮಲ ಅರಳಿಲ್ಲ. ಇವತ್ತು ಕಾಂಗ್ರೆಸ್ ಬಂಧುಗಳಿಗೆ ಹೇಳ್ತಾ ಇದ್ದಾರೆ, ಕಮಲ ದೊಡ್ಡಬಳ್ಳಾಪುರದಲ್ಲಿ ಅರಳಿದೆ, ಮುಂದಿನ ಚುನಾವಣೆಯಲ್ಲಿ ತಾವರೆ ಅರಳುತ್ತದೆ. ಕಾಂಗ್ರೆಸ್ ನೆಲೆ ಕಟ್ಟುತ್ತೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಇವತ್ತು ಕೃಷ್ಣ ಅರ್ಜುನರ ಪಾಂಚಜನ್ಯದ ಘೋಷಣೆಯಾಗಿದೆ. ಯಡಿಯೂರಪ್ಪನವರು ಕೃಷ್ಣನಾಗಿ ಅರ್ಜುನನಾಗಿ ಬೊಮ್ಮಾಯಿ ಹೊರಟಿದ್ದಾರೆ. ಈ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯ ಯಾತ್ರೆ ನಮ್ದಾಗುತ್ತೆ. ಇಡೀ ರಾಜ್ಯದಲ್ಲಿ 150 ಸ್ಥಾನಗಳನ್ನು ಪಡೆಯುತ್ತೇವೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರುತ್ತೆ, ಮತ್ತೊಮ್ಮೆ ನಮ್ಮ ಸರ್ಕಾರ ಆಗುತ್ತೆ. ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹಳ್ಳಿ ಹಳ್ಳಿ ಹೋಗ್ತೇವೆ, ಗಲ್ಲಿ ಗಲ್ಲಿ ಹೋಗ್ತೇವೆ, ನಮ್ಮ ವಿಚಾರಧಾರೆಯನ್ನು ತಿಳಿಸುತ್ತೇವೆ, ಸರ್ಕಾರದ ಸಾಧನೆಗಳನ್ನು ಜನರ ಮುಂದಿಡ್ತೇವೆ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತರ್ತೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗಿದ್ದಾರೋ ಎಲ್ಲ ಚುನಾವಣೆಯಲ್ಲಿ ಸೋತಿದೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ಈ ಯಾತ್ರೆಯ ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಮಂತ್ರಗಳು ಪ್ರಾರಂಭ ಆಗಿದೆ. ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ನುಡಿದಂತೆ ನಡೆದವನ ಅಡಿಗೆಯನ್ನ ನಮ್ಮ. ನಾನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಮತ್ತು ಬೊಮ್ಮಾಯಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ 3 ವರ್ಷದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಸರ್ಕಾರ ಮಾಡಿದೆ, ನಮ್ಮ ಸರ್ಕಾರ ಮಾಡಿದೆ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಧಿಕಾರ ಸ್ವೀಕಾರ ಮಾಡಿದಾಗ 2 ಸವಾಲುಗಳು ಬಂದವು, ಒಂದು ನೆರೆ, ಇನ್ನೊಂದು ಬರ. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ನೆರೆ ಬಂದಿರತಕ್ಕಂಥ ಪ್ರದೇಶಗಳಿಗೆ ಹೋಗಿ ಈ ರಾಜ್ಯದ ಇತಿಹಾಸದಲ್ಲಿ ನೆರೆಯಲ್ಲಿ ಮನೆಗಳನ್ನು ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿಗಳ ಮನೆಯನ್ನು ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪರು ಮೊದಲ ಬಾರಿಗೆ ಇವತ್ತು 5 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾವ ಯಡಿಯೂರಪ್ಪರು
ಸುದೀರ್ಘವಾಗಿರ್ತಕ್ಕಂಥ 70 ವರ್ಷದ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಆಡಳಿತ ಮಾಡಿದ್ದು ಕಾಂಗ್ರೆಸ್, 60 ವರ್ಷಗಳ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್, ಈ ದೇಶದಲ್ಲಿ ವೆಂಟಿಲೇಟರ್ಗಳನ್ನು ಕೊಡದೇ ಇರತಕ್ಕಂಥ ಕಾಂಗ್ರೆಸ್, ಈ ದೇಶದಲ್ಲಿ ಆಸ್ಪತ್ರೆಗಳ ಕೊರತೆಯನ್ನು ಮಾಡಿದ ಕಾಂಗ್ರೆಸ್, ಈ ದೇಶದಲ್ಲಿ ಆರೋಗ್ಯ ಇಲಾಖೆಯನ್ನು ಕಡೆಗಣಿಸಿದ ಕಾಂಗ್ರೆಸ್. ಆದರೆ ಕೋವಿಡ್ ಬಂದಿರತಕ್ಕಂಥ ಒಂದೇ ವರ್ಷದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪರಿವರ್ತನೆಯನ್ನು ಮಾಡಿದೆ. ಈ ದೇಶದ 180 ಕೋಟಿ ಜನರಿಗೆ ಉಚಿತವಾಗಿರ್ತಕ್ಕಂಥ ಲಸಿಕೆಯನ್ನು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರತಕ್ಕಂಥ ಸನ್ಮಾನ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು. ಇವತ್ತು ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡಕ್ಕೆ ಹೋಗುದಿಲ್ಲ. ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಮತ್ತಷ್ಟು ಪರಿವರ್ತನೆಗಳು ಈಗ ಪ್ರಾರಂಭ ಆಯಿತು. ಸ್ವಾತಂತ್ರ್ಯದ ಹೆಸರಿನಲ್ಲಿ, ಅಮೃತೋತ್ಸವದ ಹೆಸರಿನಲ್ಲಿ ಅಮೃತ ಗ್ರಾಮಗಳ ನಿರ್ಮಾಣ ಆಯಿತು. ಅಮೃತ ನಗರಾಭಿವೃದ್ಧಿ ಯೋಜನೆಗಳ ಪರಿಕಲ್ಪನೆಗಳನ್ನು ಕೊಂಡರು. ಮೊದಲ ಬಾರಿಗೆ ರೈತ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನು ಕೊಟ್ಟ ದೇಶದ ಏಕೈಕ ಸರ್ಕಾರ ಮುಖ್ಯಮಂತ್ರಿ ಇದ್ರೆ ಅದು ಬೊಮ್ಮಾಯಿ ಅವರು. ರೈತ ವಿದ್ಯಾನಿಧಿಯನ್ನು ಕೊಡುವುದರ ಮುಖಾಂತರ ರೈತರ ಮಕ್ಕಳು ಡಾಕ್ಟರ್ಗಳಾಗಬೇಕು, ರೈತರ ಮಕ್ಕಳು ಇಂಜಿನಿಯರ್ಗಳಾಗಬೇಕು, ರೈತರ ಮಕ್ಕಳು ಪದವೀಧರರಾಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಕಂಡುಕೊಂಡಿರತಕ್ಕಂಥ ಮುಖ್ಯಮಂತ್ರಿ ಅದು ಬೊಮ್ಮಾಯಿ ಅವರು. ಇವತ್ತು ಯಾವ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ, ಯೋಜನೆಗೆ 4,000 ರೂಪಾಯಿಗಳನ್ನು ಕೊಡತಕ್ಕಂಥ ಕೆಲಸವನ್ನು ಇವತ್ತು ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರವಾಗಿ ಅಭಿವೃದ್ಧಿಯ ಮಂತ್ರವನ್ನು ಹೇಳ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ. ಟೀಕೆಯನ್ನು ಭ್ರಷ್ಟಾಚಾರ ಸ್ವಾಮಿ, ಈ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಗಂಗೋತ್ರಿ ಇದ್ರೆ ಕಾಂಗ್ರೆಸ್. ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಪ್ರತಿಯೊಬ್ಬರು ಭ್ರಷ್ಟಾಚಾರ ಪ್ರಧಾನಮಂತ್ರಿಗಳನ್ನು ಕೊಟ್ಟ ಕೊಡುಗೆ ಇದ್ರೆ ಅದು ಕಾಂಗ್ರೆಸ್ ಕೊಡುಗೆ. ಕಾಂಗ್ರೆಸ್ನ ಆಳ್ವಿಕೆಯಲ್ಲಿ ಏಕೈಕ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ ಭ್ರಷ್ಟಾಚಾರದಿಂದ ಹೊರಗಿದ್ದರು. ನೆಹರು ಇಲ್ಲದೆ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಎಲ್ಲ ಸರ್ಕಾರಗಳು ಭ್ರಷ್ಟಾಚಾರಗಳ ಸರ್ಕಾರ. ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್, ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್. ಯೋಚನೆ ಮಾಡಿ, ಈ ರಾಷ್ಟ್ರದಲ್ಲಿ ಹಿಂದೆ ನ್ಯಾಯಾಲಯದಲ್ಲಿ ಯಾರನ್ನು ಕರೆಸಿದ್ರು ಜಡ್ಜ್ಗಳು? ಕೋಳಿ ಚಿಕ್ಕಣ್ಣ ಬಾ, ಬಿಸತಿ ಬಾಬು ಬಾ. ಆದರೆ ಇವತ್ತು ಜಡ್ಜ್ ಏನ್ ಕರೀತಾರೆ? ಕೋರ್ಟ್ನ ಮುಂದೆ ಸೋನಿಯಾ ಗಾಂಧಿ ಬಾ, ರಾಹುಲ್ ಗಾಂಧಿ ಬಾ, ಡಿ ಕೆ ಶಿವಕುಮಾರ್ ಬಾ, ಚಿದಂಬರಂ ಬಾ. ಇವತ್ತು ಸೋನಿಯಾ ಗಾಂಧಿಯಿಂದ ಹಿಡಿದು ಡಿ ಕೆ ಶಿವರಿಗೆ ಎಲ್ಲರೂ ಬೇಲ್ ಮೇಲಿದ್ದಾರೆ. ಭ್ರಷ್ಟಾಚಾರ ಹಗರಣದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಬೇಲ್ ಮೇಲಿದ್ದಾರೆ, ಕಾಂಗ್ರೆಸ್ನ ಉಪಾಧ್ಯಕ್ಷರು ಬೇಲ್ ಮೇಲಿದ್ದಾರೆ, ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರು ಬೇಲ್ ಮೇಲಿದ್ದಾರೆ. ಇವತ್ತು ಭ್ರಷ್ಟಾಚಾರಗಳ ಪಾರ್ಟಿ ಅದು ಕಾಂಗ್ರೆಸ್. ಯೋಚನೆ ಮಾಡಿ, ಶಾಲೆಗೆ ಪಡೆದಕ್ಕಂಥ ಮಟ್ಟೆಯಲ್ಲಿ ಭ್ರಷ್ಟಾಚಾರ, ನೆರೆಯ ಹಣವನ್ನು ಸಂಗ್ರಹ ಮಾಡಿರತಕ್ಕಂಥ ಕಾಂಗ್ರೆಸ್, ಪಾರ್ಟಿಯ ಹೆಸರಲ್ಲಿ ಸಂಗ್ರಹ ಮಾಡಿರತಕ್ಕಂಥ ಹಣದಲ್ಲಿ ಭ್ರಷ್ಟಾಚಾರ ಮಾಡಿರತಕ್ಕಂಥದ್ದು ಕಾಂಗ್ರೆಸ್. ಹಾಗಾಗಿ ಭ್ರಷ್ಟಾಚಾರದ ಮೂಲ ಕಾಂಗ್ರೆಸ್. ಸಿದ್ದರಾಮಯ್ಯ ಬಹಳಷ್ಟು ಮಾತಾಡ್ತಾರೆ. ನಾನು ಮುಖ್ಯಮಂತ್ರಿಗಳ ವೇದಿಕೆಯಲ್ಲಿದ್ದಾರೆ, ವಿನಂತಿ ಮಾಡ್ತೇನೆ. ಅರ್ಕಾವತಿ ಪ್ರಕರಣವನ್ನು ಹೊರತೆಗೆದರೆ ಸಿದ್ದರಾಮಯ್ಯ ಎಲ್ಲಿದ್ದಾರೆ? ಅರ್ಕಾವತಿ ಹಗರಣ ಹೊರಬಂದೇ ಬರುತ್ತೆ. ಸಿದ್ದರಾಮಯ್ಯ ಎಲ್ಲಿರ್ತಾರೆ ನೋಡಿ. ಸಿದ್ದರಾಮಯ್ಯ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಗಳಾಗಿದ್ದಾವೆ. ಹಾಸಿಗೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಹಾಸ್ಟೆಲ್ನಲ್ಲಿ ಭ್ರಷ್ಟಾಚಾರ ಆಗಿದೆ, ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ. ಅದ್ಯಾಕೆ? ಇವತ್ತು ರೈತರ ಪರವಾಗಿ ಹೋರಾಟಕ್ಕೆ ಕಣ್ಣೀರು ಹಾಕ್ತಾರೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದ್ದರೆ ಸಿದ್ದರಾಮಯ್ಯನ ಕಾಲದಲ್ಲಿ 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಸಿದ್ದರಾಮಯ್ಯನ ಕಾಲದಲ್ಲಿ ದುಃಖ ಆಗಬೇಕು. 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಅದು ಸಿದ್ದರಾಮಯ್ಯನ ಕಾಲದಲ್ಲಿ ಆಗಿದೆ. 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಸಿದ್ದರಾಮಯ್ಯನ ಕಾಲದಲ್ಲೇ ಆಗಿದೆ. ನಿರಂತರವಾಗಿರ್ತಕ್ಕಂಥ ಮಾರಣ ಹೋಗಗಳು ಸಿದ್ದರಾಮಯ್ಯನ ಕಾಲದಲ್ಲಿ ಆಗಿದೆ. ಗೋ ಹತ್ಯೆ ನಿರಂತರವಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಕಾಲದಲ್ಲಿ ಆಗಿದೆ. ನಾನಿವತ್ತು ಯಡಿಯೂರಪ್ಪ ಬೊಮ್ಮಾಯಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗೋ ಹತ್ಯಾ ನಿಷೇಧ ಕಾನೂನನ್ನು ತಂದ ಸರ್ಕಾರವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಗೋ ಹತ್ಯಾ ನಿಷೇಧ ಕಾನೂನನ್ನು ತಂದಿರತಕ್ಕಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಮತಾಂತರ ನಿಷೇಧ ಕಾನೂನನ್ನು ತಂದಿರತಕ್ಕಂಥ ಸರ್ಕಾರವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈ ರಾಜ್ಯದಲ್ಲಿರತಕ್ಕಂಥ ಹನುಮಂತರ ದೇವಸ್ಥಾನದ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿಗಳಿಂದ ಕೊಡತಕ್ಕಂಥ ತೀರ್ಮಾನ ಮಾಡಿದ್ದು ಅದು ಬೊಮ್ಮಾಯಿ ಸರ್ಕಾರ. ಇವತ್ತು ಅಂದಿನ ಅವರಿಗೆ 100 ಕೋಟಿ ರೂಪಾಯಿಗಳನ್ನು ಕೊಡತಕ್ಕಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ನೀವೇನ್ ಮಾಡಿದ್ರಿ? ಹಿಜಾಬ್ ಬಂದಾಗ ಯಾರ ಪರವಾಗಿ ನಿಂತ್ರಿ? ಹಿಂದೂಗಳ ಹತ್ಯೆ ಆದಾಗ ಯಾರ ಪರವಾಗಿ ನಿಂತ್ರಿ? ಈ ರಾಜ್ಯದಲ್ಲಿ ಇವತ್ತು ಹಿಂದೂಗಳ ವಿರುದ್ಧವಾಗಿರ್ತಕ್ಕಂಥ ನಿಲ್ಲುವನ್ನು ತಗೊಂಡವರು ಸಿದ್ದರಾಮಯ್ಯ. ಮುಸಲ್ಮಾನರಿಗೆ ಬೇಡದೇ ಇರತಕ್ಕಂಥ ಟಿಪ್ಪು ಜಯಂತಿ ಆಚರಣೆ ಮುಖಾಂತರ ಗೋವು ಗಲಭೆಗಳನ್ನು ಸೃಷ್ಟಿ ಮಾಡಿದ್ದು ಸಿದ್ದರಾಮಯ್ಯ. ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಪಾರ್ಟಿ
ಒಂದು ಹೆಸರು ಯಡಿಯೂರಪ್ಪ, ಅಭಿವೃದ್ಧಿಗೆ ಒಂದೇ ಒಂದು ಹೆಸರು ಬೊಮ್ಮಾಯಿ. ಹಾಗಾಗಿ ಕರ್ನಾಟಕ ರಾಜ್ಯದ ಕಲ್ಯಾಣ ಮುಂದಕ್ಕೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ವಿಶ್ವಾಸ ಜನರಿಗಿದೆ. ಹಾಗಾಗಿ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ಯಾವ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ನರೇಂದ್ರ ಮೋದಿ ಮಂಗಳೂರಿಗೆ ಬಂದರು, ಲಕ್ಷಾಂತರ ಜನ ಸೇರಿದರು, ನರೇಂದ್ರ ಮೋದಿಗೆ ಜೈ ಜೈಕಾರ ಹಾಕಿದರು. ಆದರೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಮಗೆ ಏನು ಶಕ್ತಿ ಇಲ್ಲದೆ ಇರತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ 300,000 ಹೆಚ್ಚು ಜನ ಸೇರಿ ಇವತ್ತು ಜೈ ಜೈಕಾರವನ್ನು ಭಾರತೀಯ ಜನತಾ ಪಾರ್ಟಿ ಹಾಕ್ತಾ ಇದ್ದಾರೆ. ಇಲ್ಲೇ ಸಂಕೇತ, ನಮ್ಮ ಸಂಕೇತ ಇದೆ, ಭಾರತೀಯ ಜನತಾ ಪಾರ್ಟಿ ಸಶಕ್ತ ಆಗಿದೆ. ಹಾಗಾಗಿ ಇದನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಸುಧಾಕರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ. ಈ ಯಾತ್ರೆಯಿಂದ ಪ್ರಾರಂಭ ಆಗಿದೆ. ಇವತ್ತು ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ನಮ್ಮ ದಿಗ್ವಿಜಯ ಯಾತ್ರೆ ಪ್ರಾರಂಭ ಆಗಿದೆ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಸಂಕೇತವನ್ನು ಕೊಟ್ಟಿದ್ದೇವೆ. ಮುಂದಿನ ಚುನಾವಣೆಯ ಸಂಕೇತ 150,000 ಭಾರತೀಯ ಜನತಾ ಪಾರ್ಟಿ ಪಡೆಯುವುದು, 150,000 ಪಡೆಯುವುದು. ಹಾಗಾಗಿ ಈ ಅಭೂತಪೂರ್ವವಾಗಿರ್ತಕ್ಕಂಥ ನಮ್ಮ ಕಾರ್ಯ, ವಿಶೇಷವಾಗಿ ಕಳೆದ 3 ವರ್ಷದಲ್ಲಿ 2 ವರ್ಷಗಳ ಕಾಲ ಯಡಿಯೂರಪ್ಪ, 1 ವರ್ಷದ ಕಾಲ ಬೊಮ್ಮಾಯಿ ಅದ್ಭುತವಾಗಿರ್ತಕ್ಕಂಥ ಕರ್ನಾಟಕದ ಕಲ್ಯಾಣವನ್ನು ಬಯಸಿದ್ದಾರೆ. ನಾನು ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯಮಂತ್ರಿ ಆದಾಗ ಹೈದರಾಬಾದ್ ಭಾಗದಲ್ಲಿ ಆ ಭಾಗದ ಬೇಡಿಕೆಯಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಘೋಷಣೆ ಮಾಡಿದರು. ಆವತ್ತು ತೀರ್ಮಾನವನ್ನು ಯಡಿಯೂರಪ್ಪ ಮಾಡಿಕೊಂಡ್ರು. ಕೇವಲ ಹೈದರಾಬಾದ್ ಕರ್ನಾಟಕ ಮಾತ್ರ ಕಲ್ಯಾಣ ಕರ್ನಾಟಕ ಆಗುವುದಲ್ಲ, ಬಸವಣ್ಣ ಕಂಡಿರತಕ್ಕಂಥ ಕನಸು ಕರ್ನಾಟಕವನ್ನೇ ಕಲ್ಯಾಣ ಮಾಡ್ತೇನೆ ಅನ್ನತಕ್ಕಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಅದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬೊಮ್ಮಾಯಿಯವರು ನೆರವೇರಿಸ್ತಾ ಇದ್ದಾರೆ. ನನಗೆ ಹೆಮ್ಮೆ ಅನಿಸ್ತದೆ. ಬೆಂಗಳೂರನ್ನ ಕಟ್ಟಿರತಕ್ಕಂಥ ನಿರ್ಮಾತ್ರ ಆಗಿರ್ತಕ್ಕಂಥ ಕೆಂಪೇಗೌಡ ವಿಗ್ರಹದ ರಚನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡುತ್ತೆ. ಆ ರೀತಿಯ ಗೌರವವನ್ನು ಕೊಡುವ ಮುಖಾಂತರ ಅವರೆಲ್ಲರನ್ನ ಸ್ಮರಿಸ್ತಾ ಈ ಕಾರ್ಯವನ್ನು ಮಾಡಿರ್ತಕ್ಕಂಥ 3 ವರ್ಷಗಳ ಕಾಲ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಿಮಗೆಲ್ಲರೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಭಾರತ ಮಾತಾ ಕೀ ಈಗ ಡಾಕ್ಟರ್ ಸುಧಾಕರ್ ಅವರು ವಿಶೇಷವಾಗಿ ಇದು